ನಮಸ್ಕಾರ ನಾನು ಡಾಕ್ಟರ್ ದಿನೇಶ್ ಕಾಮತ್ ಅಂತ ಸೀನಿಯರ್ ಫಿಸಿಷಿಯನ್ ಅಂಡ್ ಡಯಾಬಿಟಾಲಜಿಸ್ಟ್ ಇಲ್ಲಿ ಅಪೋಲೋ ಹಾಸ್ಪಿಟಲ್ ಶೇಷಾದ್ರಿಪುರಂ ಮತ್ತು ಮಣಿಪಾಲ್ ನಾರ್ತ್ ಸೈಡ್ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಿದ್ದೇನೆ ಇತ್ತೀಚೆಗೆ ಎಲ್ಲರಿಗೂ ಗೊತ್ತಿದ್ದಂಗೆ ತುಂಬ ಕೊರೋನಾ ಮೂರನೇ ಹಂತ ಥರ್ಡ್ ಫೇಸ್ ಬಹಳ ಜೋರಾಗಿ ಕಂಡು ಬರ್ತಾ ಇದೆ ಆದರೆ ಮುಂಚಿಂದಕ್ಕೂ ಇವಾಗೂ ಬಹಳ ವ್ಯತ್ಯಾಸ ಇದೆ ಮುಂಚೆ ಬಂದಿದ್ದ ಕೊರೋನಾ ವೈರಸ್ಗೂ ಈಗಿರೋ ಓಮೈಕ್ರಾನ್ ಅಥವಾ ಡೆಲ್ಟಾ ವೈರಸ್ಸಿಂದ ಭಾಳ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ ನಾವು ನೋಡಿದ ಪ್ರಕಾರ ಆಸ್ಪತ್ರೆಯಲ್ಲಿ ಆಲ್ಮೋಸ್ಟ್ ಈಚ್ ಹಾಸ್ಪಿಟಲಲ್ಲಿ ನಾನು ಒಂದು 20-25 ಜನಗೆ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ ಹಾಗೂ ಇಲ್ಲಿ ಔಟ್ ಪೇಷೆಂಟಲ್ಲೂ ತುಂಬ ಜನಕ್ಕೆ ನೋಡ್ತಾ ಇದ್ದೀನಿ ಇದರಲ್ಲಿ ಸಾಧಾರಣ 80-90% ಬರ್ತಾ ಇರೋರೆಲ್ಲ ಓಮೈಕ್ರಾನ್ ವೈರಸ್ಸಿಂದ ಸೊ ಓಮೈಕ್ರಾನ್ ವೈರಸ್ ಹೆಂಗಾಗ್ತಾ ಇದೆ ಭಾಳ ಬೇಗ ಹರಡ್ತಾ ಇದೆ ಫ್ಲೂ ಥರ ಒಬ್ರಿಗೆ ಮನೆಯಲ್ಲಿ ಬಂದರೆ ಬೇಗನೆ 2-3 ಜನಕ್ಕೆ ಅಥವಾ ಮನೆಯವರು ಇದ್ದವ್ರಿಗೆಲ್ಲ ಹರಡ್ತಾ ಇದೆ ಮತ್ತು ಎಲ್ಲರಿಗೂ ಜ್ವರ ನೆಗಡಿ ಕೆಮ್ಮು ಬರಬೇಕಾಗಿಲ್ಲ ಕೆಲವರಿಗೆ ಬರೀ ಬ್ಯಾಕ್ ಪೇಯ್ನ್ ಅಥವಾ ಹೊಟ್ಟೆ ನೋವು ಅಥವಾ ಲೂಸ್ ಮೋಷನ್ಸು ಅಥವಾ ತಲೆ ಸುತ್ತು ಈ ಥರ ಬೇರೆ ಬೇರೆ ಥರದ ಸಿಂಪ್ಟಮ್ಸು ಕಂಡು ಬರ್ತಾ ಇದೆ ಬಟ್ ಇನ್ನೊಂದು ವ್ಯತ್ಯಾಸ ಏನಂದರೆ ಈ ಸಿಂಪ್ಟಮ್ಸಿಂದ ನಮ್ಗೆ ಗೊತ್ತಾದಾಗ ಇದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಅಂದರೆ ಅವ್ರಿಗೆ ಸ್ವಲ್ಪ ರೆಸ್ಟ್ ಕೊಡೋದು ಸಿಂಪ್ಟೊಮ್ಯಾಟಿಕ್ಕಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ಎಲ್ಲರಿಗೂ ಸಾಧಾರಣ ಒಂದು 2-3 ದಿವಸದಲ್ಲಿ ಎಲ್ಲರೂ ಗುಣ ಆಗ್ತಾ ಇದ್ದಾರೆ ಹಾಗಾಗಿ ಹಿಂದಿನ ಕೊರೋನಾ ಥರ ಈ ಥರ ಭಾಳ ಭಯ ಪಡಬೇಕಾಗೇನಿಲ್ಲ ಹರಡೋದನ್ನು ಸ್ವಲ್ಪ ತಡೆಗಟ್ಟಬೇಕು ಅದು ಬಿಟ್ಟರೆ ಇನ್ನೇನು ಇದ್ರ ಬಗ್ಗೆ ನಾವು ಹೆದರ್ಕೋಬೇಕಾಗಿಲ್ಲ ಎರಡನೇದು ಕೆಲವರಿಗೆ ಒಂದು 10% ಜನರಿಗೆ ಡೆಲ್ಟಾ ವೈರಸ್ಸಿಂದ ಬರ್ತಾ ಇದೆ ಅವರನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ನೋಡಬೇಕು ಅವರಿಗೆ ಸ್ವಲ್ಪ ಜಾಸ್ತಿ ತೊಂದರೆ ಕೊಡ್ತಾ ಇದೆ ಆ ಪೇಷೆಂಟು ನಮ್ಮ ಆಸ್ಪತ್ರೆಗಳು ಜಾಸ್ತಿ ಅಡ್ಮಿಟ್ ಆಗ್ತಾ ಇದ್ದಾರೆ ಅವರಿಗೆ ಸ್ವಲ್ಪ ಬಿ ಪಿ ಲೋ ಆಗೋದು ಲಂಗ್ಸ್ನಲ್ಲಿ ಕಾಯಿಲೆ ಬರ್ತಾ ಇರೋದು ಮತ್ತು ಬೇರೆ ಬಿ ಪಿ ಲೋ ಆಗಿ ಐ ಸಿ ಯುಗೆ ಹೋಗೋದೆಲ್ಲ ಇದೆ ಬಟ್ ಯಾರಿಗೂ ಹೆದರ್ಕೊಳ್ಳೋವಂಥದ್ದಿಲ್ಲ ಎಲ್ಲರಿಗೂ ಟ್ರೀಟ್ಮೆಂಟ್ ತೊಗೊಂಡು ಚೆನ್ನಾಗಾಗ್ತಾ ಇದ್ದಾರೆ ಕಾಯಿಲೆ ಹರಡ್ತಾ ಇದ್ರೂ ಜನ ಗಾಬರಿ ಮಾಡ್ಕೋಬಾರ್ದು ಇದಕ್ಕೆ ಸ್ವಲ್ಪ ಬೇಗನೆ ವೈದ್ಯರಲ್ಲಿ ಸಲಹೆ ಪಡೆದು ಅದಕ್ಕೆ ತಕ್ಕಂತೆ ರೆಸ್ಟು ಸಪೋರ್ಟಿವ್ ಟ್ರೀಟ್ಮೆಂಟು ಬೇಕಾದರೆ ರೆಗ್ಯುಲರ್ ಟ್ರೀಟ್ಮೆಂಟ್ ತೊಗೊಂಡು ಎಲ್ಲರೂ ಗುಣಪಡ್ಬೋದು ಆದಷ್ಟು 5 ದಿನ ಕ್ವಾರಂಟೈನ್ ಮಾಡಿ ಸೊ ದಟ್ ನಿಮ್ಮಿಂದ ಬೇರೆಯವ್ರಿಗೆ ಬರದೇ ಇದ್ದಂಗೆ ನೋಡ್ಕೊಳ್ಳಿ ಹುಷಾರು ಮಾಡ್ಕೊಳ್ಳಿ ಯಾರ್ಯಾರು 2 ವ್ಯಾಕ್ಸಿನೇಷನ್ ತೊಗೊಂಡಿದ್ದಾರೋ ಅವ್ರಿಗೆ ಯಾವುದೇ ಥರದ ತೀವ್ರತೆಯ ಕಾಯಿಲೆ ಕಂಡು ಬರ್ತಾ ಇಲ್ಲ ಬಂದಿದ್ದೇವೆ ಅವ್ರಿಗೂ ಪಾಸಿಟಿವ್ ಬಂದಿದೆ ಬಟ್ ಯಾರಿಗೂ ಆ ಥರ ಹೆಚ್ಚು ಸೀರಿಯಸ್ ಏನಾಗಿಲ್ಲ ಎಲ್ಲರಿಗೂ ಇದೇ ಥರ ನಾನು ಹೇಳ್ದಂಗೆ 3-5 ದಿನ ಟ್ರೀಟ್ಮೆಂಟ್ ತೊಗೊಂಡು ಎಲ್ಲರೂ ಹುಷಾರಾಗಿದ್ದಾರೆ ಆದರೆ ವ್ಯಾಕ್ಸಿನೇಷನ್ ತೊಗೊಳ್ಳದೇ ಇದ್ದವ್ರಿಗೆ ಸ್ವಲ್ಪ ಕಾಯಿಲೆ ಜಾಸ್ತಿ ಕಂಡು ಬಂದಿದೆ ಅವರೇ ಕೆಲವರೆಲ್ಲ ಆಸ್ಪತ್ರೆಗೆ ಅಡ್ಮಿಟ್ ಆಗಿಬಿಟ್ಟು ಅವರಿಗೆ ಸ್ವಲ್ಪ ಸೂಕ್ಷ್ಮವಾಗಿ ನೋಡಬೇಕಾಗಿದ್ದ ಪರಿಸ್ಥಿತಿ ಬಂದಿದೆ ಈಗಲೂ ಹೇಳ್ತಾ ಇದ್ದೀನಿ ವ್ಯಾಕ್ಸಿನೇಷನ್ ತೊಗೊಳ್ಳದೇ ಇದ್ದವ್ರಿಗೆ ದಯವಿಟ್ಟು ತೊಗೊಳ್ಳಿ ಈ ಕಾಯಿಲೆ ಬರಲ್ಲ ಅಂತಲ್ಲ ಬರುತ್ತೆ ಬಟ್ ಆದಷ್ಟು ಮೈಲ್ಡಾಗಿ ಬರುತ್ತೆ ತೊಂದರೆ ಕೊಡಲ್ಲ ಐ ಸಿ ಯುಗೆಲ್ಲ ಸೇರ್ಕೊಳ್ಳುವಂಥ ತೊಂದರೆಗಳು ಕೊಡಲ್ಲ ಹಾಗಾಗಿ ತೊಗೊಳ್ಳದೇ ಇದ್ದವರು ದಯವಿಟ್ಟು ತೊಗೊಳ್ಳಿ ಮತ್ತು ನಮ್ಮ ಸರ್ಕಾರದ ಪ್ರಕಾರ ಯಾವಾಗ ಅವ್ರು ರೂಲ್ ಮಾಡ್ತಾರೋ ಬೂಸ್ಟರ್ ಡೋಸು ಅದನ್ನು ದಯವಿಟ್ಟು ತೊಗೊಳ್ಳಿ ಸರ್ಕಾರ ವೆರಿ ಕ್ಲಿಯರಾಗಿ ಹೇಳಿದೆ ಯಾರು ತಪ್ಪು ಮಾಹಿತಿ ಕೊಡ್ತಾರೋ ಅವ್ರ ಮೇಲೆ ಸ್ವಲ್ಪ ಕ್ರಮ ತೊಗೋಬೇಕು ಅಂತ ಸೊ ನನ್ನ ಪ್ರಕಾರ ಯಾರು ಕರೆಕ್ಟಾಗಿ ಸಲಹೆ ಕೊಡ್ತಾ ಇದ್ದಾರೋ ವೈದ್ಯರು ಅದರಲ್ಲಿ ಏನೂ ತೊಂದರೆ ಇಲ್ಲ ಸರ್ಕಾರನೂ ಅವ್ರಿಗೇನು ಮಾಡೋಕ್ಕೆ ಹೋಗಲ್ಲ ಯಾಕಂದರೆ ಅವರವ್ರ ಅನುಭವದಿಂದ ಅವ್ರು ನೋಡಿರೋ ಪೇಷೆಂಟ್ಸಿಂದ ಮತ್ತು ಒಳ್ಳೆ ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಇವಾಗ ನಮ್ಮ ಸರ್ಕಾರನೇ ಒಂದು ಒಳ್ಳೆ ಟಾಸ್ಕ್ ಗ್ರೂಪ್ ಮಾಡಿದರೆ ಅವರು ಆವಾಗಿಂದ ಆವಾಗ ಹಂತ ಹಂತವಾಗಿ ರಿಲೀಸ್ ಮಾಡ್ತಾಯಿದ್ರೆ ಗೈಡ್ಲೈನ್ಸ್ ಅಂತ ಯಾರಿಗೆ ಎಷ್ಟು ದಿನ ರೆಸ್ಟ್ ಕೊಡಬೇಕು ಯಾವಾಗ ಟೆಸ್ಟ್ ಮಾಡಬೇಕು ಯಾವ ಟ್ರೀಟ್ಮೆಂಟ್ ಕೊಡಬೇಕು ಯಾವ ಟ್ರೀಟ್ಮೆಂಟ್ ಕೊಡಬಾರ್ದು ಇದನ್ನು ನಮ್ಮ ವೈದ್ಯರು ಫಸ್ಟು ತಿಳ್ಕೋಬೇಕು ಅದರ ಪ್ರಕಾರ ಅವ್ರವ್ರ ಪೇಷೆಂಟ್ಸ್ನ ಟ್ರೀಟ್ಮೆಂಟ್ ಕೊಡಬೇಕು ಇದನ್ನೇ ಜನರಿಗೆ ಹೇಳಬೇಕು ಇವಾಗ ಸರ್ಕಾರ ಎಲ್ಲರಿಗೂ ಹೇಳೋಕ್ಕಾಗಲ್ಲ ಅವರು ಒಂದು ನಿಬಂಧನೆಗಳು ಮಾಡಿಕೊಂಡು ವೈದ್ಯರಿಗೆ ಹೇಳ್ತಾ ಇದ್ದಾರೆ ವೈದ್ಯರಿಗೆ ಡೆಫಿನೆಟ್ಲಿ ಇದೆಲ್ಲ ಗೊತ್ತಾಗ್ತಾ ಇದೆ ಡೇ ಟು ಡೇ ಅವ್ರಿಗೂ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಏನೇನು ಮಾಡಬೇಕು ಯಾರಿಗೆಲ್ಲ ಟೆಸ್ಟ್ ಮಾಡಬೇಕು ಟೆಸ್ಟ್ ಮಾಡಿದ್ಮೇಲೆ ಎಷ್ಟು ದಿನ ರೆಸ್ಟ್ ಕೊಡಬೇಕು ಯಾವ ಔಷಧಿ ಕೊಡಬೇಕು ಮುಖ್ಯವಾಗಿ ಯಾವುದು ಔಷಧಿ ಕೊಡಬಾರ್ದು ಯಾರಿಗೆ ಆಸ್ಪತ್ರೆಯಲ್ಲಿ ಇಟ್ಕೋಬೇಕು ಯಾರಿಗೆ ಆಸ್ಪತ್ರೆಯಲ್ಲಿ ಇಡಬಾರ್ದು ಇದೆಲ್ಲ ಮಾಹಿತಿಗಳು ಎಲ್ಲ ವೈದ್ಯರಿಗೆ ಗೊತ್ತು ಇದೇ ವರದಿಯನ್ನು ಕರೆಕ್ಟಾಗಿ ಮಾಹಿತಿ ನಮ್ಮ ಜನರಿಗೆ ಕೊಟ್ಟರೆ ಆ್ಯಕ್ಚುಲಿ ವೈದ್ಯರು ತಪ್ಪೇನಾಗಲ್ಲ ಸರ್ಕಾರನೂ ಅದ್ರ ಬಗ್ಗೆ ಏನೂ ಮಾಡಲ್ಲ ಯಾವಾಗ ವೈದ್ಯರು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೋ ಅದು ತಪ್ಪಾಗಬಹುದು ಅದಕ್ಕೆ ಸರ್ಕಾರ ಡಿಸೈಡ್ ಮಾಡುತ್ತೆ ಅದಕ್ಕೆ ಏನಾದರೂ ಮಾಡಬೇಕಾ ಬೇಡವಾ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ